ಬೆಳಗಾವಿಯ ಜಾಧವ್ ನಗರದಲ್ಲಿ ಚಿರತೆಯೊಂದು ಕಟ್ಟಡ ಕಾರ್ಮಿಕನೊಬ್ಬನ ಮೇಲೆ ದಾಳಿ ನಡೆಸಿದೆ ಎನ್ನಲಾಗ್ತಾ ಇದೆ. ಈ ಒಂದು ಸುದ್ದಿ ಎಲ್ಲ ಕಡೆ ಹಬ್ಬಿದ ತಕ್ಷಣ ಟಿವಿ ಸೆಂಟರ್ ಜಾಧವ್ ನಗರ್ ಹನುಮಾನ್ ನಗರ ಪರಿಸರದಲ್ಲಿ ಆತಂಕ ಮನೆ ಮಾಡಿತ್ತು. ತಕ್ಷಣ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟರು, ಜೊತೆಗೆ ಪರಿಶೀಲನೆ ನಡೆಸಿದ್ರು. ಚಿರತೆಗಾಗಿ ಈಗಾಗಲೇ ಶೋಧ ಕಾರ್ಯ ಮುಂದುವರೆದಿದೆ. ಚಿರತೆಯ ದಾಳಿಯಿಂದ ಗಾಯಗೊಂಡ ಕಟ್ಟಡ ಕಾರ್ಮಿಕನನ್ನು ಸಿದ್ರಾಯ್ ಲಕ್ಷ್ಮಣ್ ನಿಲಜ್ಕರ್ ಎಂದು ಗುರುತಿಸಲಾಗಿದೆ. ಅಷ್ಟೇ ಗ್ರಾಮದ ಈತನಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳುಹಿಸಲಾಗಿದೆ. ಇನ್ನು ಈ ಭಾಗದ ಜನರಿಗೆ ಮನೆಯಿಂದ ಹೊರಬಾರದಂತೆ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದ್ದು ಸ್ಥಳದಲ್ಲಿಯೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಪೊಲೀಸರು ಬೀಡುಬಿಟ್ಟಿದ್ದಾರೆ. ಇದರೊಂದಿಗೆ ಚಿರತೆ ರಸ್ತೆಯನ್ನು ದಾಟುವಂತ ದೃಶ್ಯಾವಳಿಯೊಂದು ಸಿಸಿಟಿವಿ ಕ್ಯಾಮೆರಾದಲ್ಲಿಯೂ ಕೂಡ ಸೆರೆಯಾಗಿದೆ. ಅಂದರೆ ಸ್ವಲ್ಪ ಚಿರತೆ ಅನ್ನೋದು ಡೌಟ್ ಇರುತ್ತೆ, ಬಟ್ ಅಲ್ಲಿ ಸಿಸಿಟಿವಿ ಫುಟೇಜ್ ಕ್ಯಾಮರಾ ನೋಡಿದರೆ ಸೈಜ್ ಸ್ವಲ್ಪ ದೊಡ್ಡದು ಅನಿಸುತ್ತೆ, ಬಟ್ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಯಾಕಂದರೆ ಲೆಪರ್ಡ್ ಕ್ಯಾಟು ಮತ್ತು ಲೆಪರ್ಡ್ಕು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ಸೈಜ್ ಒಂದೇ, ಉಳ್ಕಿದೆಲ್ಲ ನೋಡೋಕ್ಕೆಲ್ಲ ಸೇಮ್ ಇರುತ್ತೆ. ಜನರು ಲೆಪರ್ಡ್ ಕ್ಯಾಟ್ ಇದ್ರೂ ಲೆಪರ್ಡ್ ಅಂತಲೇ ಹೇಳಿದ್ರೆ ಹೇಳಿರ್ಬೋದು. ಅದಕ್ಕೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಸೆಕ್ಯೂರಿಟಿಗೆ ಅಂತ ಹೇಳಿ ಅದನ್ನು ಹಿಡಿಲಿಕ್ಕೆ ಟ್ರ್ಯಾಂಕ್ವಲೈಸಿಂಗ್ ಗನ್ ಆಗಲಿ ಮತ್ತು ಅದು ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದ್ದೀವಿ. ಆಮೇಲೆ ಕೇಜಸ್ಸನ್ನು ತರಿಸ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ಏನು ರಿಕ್ವೆಸ್ಟ್ ಅಂದರೆ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ನಮ್ಮ ಕೋಆಪ್ರೇಷನ್ ಕೊಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಕ್ರೌಡ್ ಇದ್ದಲ್ಲಿ ಅದು ಮತ್ತೆ ಅಗ್ರೆಸಿವ್ ಆಯ್ತು ಅಂದರೆ ನಮಗೆ ಹಿಡಿಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಕ್ರೌಡ್ ಒಂದು ಸ್ವಲ್ಪ ನಮಗೆ ಪಬ್ಲಿಕ್ಕಿಗೆ ಒಂದು ಮನವಿ, ಅದೊಂದು ಯಾರು ಹೊರಗಡೆ ಬರಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಲೆಪರ್ಡ್ದು ಹೈಲಿ ಅಡಾಪ್ಟೇಬಲ್ ಆ್ಯನಿಮಲ್ಲು, ಎಲ್ಲಾದರೂ ಸ್ಟ್ರೀಟ್ ರಾಕ್ಸ್ ಅದು ಕಾಣೋದಾಗಲಿ ಅಥವಾ ನಾಯಿಗಳು ಕಂಡ ಅದು ಆಗ್ಲೂ ಅಲ್ಲಿ ಬರುತ್ತೆ ಅದು. ಅದಕ್ಕೆ ಸ್ವಲ್ಪ ಯಾರು ಸ್ವಲ್ಪ ಈಗ ಸದ್ಯಕ್ಕೆ ಏರಿಯಾದಲ್ಲಿ ಯಾರು ಹೊರಗಡೆ ಸ್ವಲ್ಪ ಹೊರಗಡೆ ಬರಬಾರ ಅನ್ನೋದು ನಂದು ವಿನಂತಿ. ನಾವು ಈಗ ಶೋಧನೆ ಮಾಡ್ತಾ ಇದ್ದೀವಿ. ಅದನ್ನು ಅದು ಸಿಸಿಟಿವಿ ಫುಟೇಜಲ್ಲಿ ಇನ್ನೂ ಕ್ಲಿಯರ್ ಬಂದಿಲ್ಲ. ಅದು ಅದು ಪಗ್ ಮಾರ್ಕ್ ಅನ್ಕೊಂಡಿಲ್ಲ. ಬಟ್ ಇಲ್ಲಿ ನಾವು ಏರಿಯಾ ನೋಡಿದರೆ ಅಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಈಗ ನಾವು ಕೆಜಿಎಸ್ಸು ಮತ್ತು ಟ್ರ್ಯಾಂಕ್ವಲೈಸಿಂಗ್ ಗನ್ ತಂದ ಮೇಲೆ ನಮಗೆ ಕಾಣಿಸ್ತಂದ್ರೆ ನಾವು ಡಾಟ್ ಮಾಡ್ಬೋದು. ಕನಸು ತನಕ ಏನು ಮಾಡಕ್ಕೆ ಬರಲ್ಲ. ಹೌದು, ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದ್ದೀವಿ. ಎಕ್ಸ್ಪರ್ಟ್ಸನ್ನು ಟ್ರ್ಯಾಂಕ್ವಲೈಸಿಂಗ್ ಎಕ್ಸ್ಪರ್ಟ್ಸನ್ನು ಕರೆಸ್ತಾ ಇದ್ದೀವಿ ಅಲ್ಲಿಂದ. ಯಾಕಂದ್ರೆ ಅದು ಕಾಣಿಸ್ತಂದ್ರೆ ಅದು ಸ್ವಲ್ಪ ಡಾಟ್ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಅದಕ್ಕೆ ನಾವು ಈಗ ಕಾಣಿಸೋ ತನಕಾಗಲಿ ಮತ್ತು ಈಗ ನಾವು ಕೇಜನ್ನು ನೈಟ್ ಇಡ್ತೀವಲ್ಲ ಕೇಜು, ಅದಕ್ಕೆ ಏರಿಯಾದಲ್ಲಿ ಸ್ವಲ್ಪ ಯಾರು ಹೊರಗಡೆ ಬರಬಾರ್ದು ಅನ್ನೋದು ನನ್ನ ವಿನಂತಿ. ಪಬ್ಲಿಕ್ ಇದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೆ ಈಗ ಪಬ್ಲಿಕ್ ಕಂಟ್ರೋಲ್ ಆಗಲೇಬೇಕು. ಪಬ್ಲಿಕ್ ಕಂಟ್ರೋಲ್ ಆಗೋ ತನಕ ನಾವು ಏನು ಮಾಡೋಕ್ಕಲ್ಲ ಡಿಪಾರ್ಟ್ಮೆಂಟಿಗೆ. ಅವ್ರನ್ನ ನಾವು ಪಗ್ಮಾರ್ಕಲ್ಲಿ ಏನು ಕಂಡಿಲ್ಲ, ಬಟ್ ಅವ್ರನ್ನ ಹಾಸ್ಪಿಟ್ಲ್ ಇಮಿಡಿಯೇಟ್ ಸಾಕ್ಸಿದೀವಿ ನಾವು. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಮನೆಗೆ ಶಿಫ್ಟ್ ಮಾಡಿಸಿದೀವಿ ನಮ್ಮ ಡಿಪಾರ್ಟ್ಮೆಂಟಿಂದ. ಈಗ ನೆಕ್ಸ್ಟ್ ನಮ್ಮ ಕ್ರೌಡ್ ಒಂದು ಕಂಟ್ರೋಲ್ ಆಯ್ತು ಅಂದ್ರೆ ನಮಗೆ ಶೋಧನೆ ಮಾಡೋಕ್ಕೆಲ್ಲ ನಮಗೆ ಈಜಿ. ಥ್ಯಾಂಕ್ ಯು. ನನ್ನ ಹೆಸರು ರಾಕೇಶ್ ಅರ್ಜುನ್ವಾಡ್ ಅಂತೇಳಿ, ಬೆಳಗಾವಿ ಆರ್ ಎಫ್.